ನಾಡಿನ ಹಿರಿಯ ಕಲಾವಿದ ಪಿಆರ್ ತಿಪ್ಪೇಸ್ವಾಮಿ ಅವರ ಜನ್ಮ ಶತಮಾನೋತ್ಸವ ವರ್ಷ ಆಚರಣೆಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಬೆಂಗಳೂರಿನಲ್ಲಿ ಇಂದು ಚಾಲನೆ ನೀಡಿದರು. ಮೈಸೂರಿನ ಪಿಆರ್ ತಿಪ್ಪೇಸ್ವಾಮಿ ಪ್ರತಿಷ್ಠಾನ ಬೆಂಗಳೂರಿನ ಚಿತ್ರಕಲಾ ಪರಿಷತ್ನಲ್ಲಿ ಈ ಸಂಬಂಧ ಸಮಾರಂಭ ಆಯೋಜಿಸಿತ್ತು. ಪಿಆರ್ ತಿಪ್ಪೇಸ್ವಾಮಿ ಅವರ ಭಾವಚಿತ್ರಕ್ಕೆ ಮುಖ್ಯಮಂತ್ರಿ ಬೊಮ್ಮಾಯಿ, ಕಾಗಿನೆಲೆ ಕನಕ ಗುರುಪೀಠದ ಶ್ರೀ ನಿರಂಜನಾನಂದಪುರಿ ಸ್ವಾಮೀಜಿ, ಮಾಜಿ ಸಚಿವರಾದ ಬಿಎಲ್ ಶಂಕರ್, ಎಚ್ಎಂ ರೇವಣ್ಣ ಮುಂತಾದ ಗಣ್ಯರು ಪುಷ್ಪನಮನ ಸಲ್ಲಿಸಿ ನಂತರ ಲಾಂಛನ ಬಿಡುಗಡೆ ಮಾಡಿದರು. ತಿಪ್ಪೇಸ್ವಾಮಿ ಅವರ ಕುಟುಂಬಸ್ಥರು ಮತ್ತು ವಿಜಯವಾಣಿ ಪತ್ರಿಕೆಯ ಸಹಾಯಕ ಸಂಪಾದಕರಾದ ರುದ್ರಣ್ಣ ಹರ್ತಿಕೋಟೆ ಅವರನ್ನ ಇದೇ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು, ಮೈಸೂರು ವಿಶ್ವವಿದ್ಯಾಲಯದಲ್ಲಿ ತಿಪ್ಪೇಸ್ವಾಮಿ ನಿರ್ಮಿಸಿದ ಜಾನಪದ ವಸ್ತು ಸಂಗ್ರಹಾಲಯವನ್ನು ಉಳಿಸಿಕೊಂಡು ಹೋಗಲು ಸರ್ಕಾರ ಎಲ್ಲ ಸಹಕಾರ ನೀಡಲಿದೆ ಎಂದು ಭರವಸೆ ನೀಡಿದರು. ಇವತ್ತು ನಾವು ಗೌರವಾನ್ವಿತ ತಿಪ್ಪೇಸ್ವಾಮಿ ಅವರ ಶತಮಾನೋತ್ಸವವನ್ನು ಆಚರಣೆ ಮಾಡ್ತೀವಿ ಅಂತಂದರೆ ಅದರ ಅರ್ಥ ಅವರ ಬದುಕು ಎಷ್ಟು ದೊಡ್ಡದಿತ್ತು, ಅವ್ರ ಬದುಕು ಎಷ್ಟು ಕ್ರಿಯಾಶೀಲವಾಗಿತ್ತು, ಅವರ ಬದುಕು ಎಷ್ಟು ಸುಂದರವಾಗಿತ್ತು ಮತ್ತು ಅವರ ಬದುಕು ಇತರರಿಗೆ ಎಷ್ಟು ಪ್ರೇರಣೆಯಾಗಿತ್ತು, ಇವೆಲ್ಲ ಇದ್ದಿದ್ದರಿಂದ ಇವತ್ತು ಶತಮಾನೋತ್ಸವ ಆಚರಣೆಯನ್ನು ಮಾಡಲು ಸೇರಿದ್ದೇವೆ. ಸಂಗ್ರಹಾಲಯ, ಜಾನಪದ ಸಂಗ್ರಹಾಲಯ, ಅದನ್ನು ಉಳಿಸ್ಕೊಂಡು ಹೋಗಬೇಕನ್ನುವಂಥದ್ದು ತಮ್ಮ ಅಭಿಲಾಷ ಏನಿದೆ ಅದನ್ನು ಖಂಡಿತವಾಗೂ ನಾನು ಸರ್ಕಾರದಿಂದ ಅದಕ್ಕೆಲ್ಲ ಸಹಾಯವನ್ನು ಮಾಡಿ ಉಳಿಸೋದಕ್ಕೆಲ್ಲ ಕ್ರಮಗಳನ್ನು ಕೈಗೊಂಡೆ. ಇದೇ ವೇಳೆ ವಿವಿಧ ಕಲಾವಿದರ ಕಲಾಕೃತಿಗಳ ಪ್ರದರ್ಶನವನ್ನು ಮುಖ್ಯಮಂತ್ರಿ ವೀಕ್ಷಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದರು.